ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡರ್ ಸವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ, ಮೊಬೈಲ್ನಲ್ಲಿ ಯಾವ ರೀತಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಮುಖಾಂತರ ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ 100 ರುಪೀಸ್ ಕ್ಯಾಶ್ಬ್ಯಾಕ್ ಬರಬೇಕು ಅಂದರೆ ವಿಡಿಯೋ ಟೈಟಲ್ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ, ಫೋನ್ಪೇ ಆ್ಯಪ್ ಲಿಂಕ್ ಅಂತ ಇರುತ್ತೆ ನೋಡಿ. ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರ್ ಓಪನ್ ಆಗಿದ ನಂತರ ಅಲ್ಲಿ ನಿಮಗೆ ಫೋನ್ಪೇ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ ಶೋ ಆಗುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಕೌಂಟನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಕ್ಯಾಶ್ಬ್ಯಾಕ್ ಕೂಡ ಬರುತ್ತೆ, ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಈಸಿಯಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೀವೇನಾದರೂ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಮೊದಲೇ ಸರ್ಚ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಬರೋದಿಲ್ಲ. ಸೊ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮತ್ತು ಒಂದು ಲಿಂಕ್ ಮುಖಾಂತರ ಈ ಒಂದು ಫೋನ್ಪೇ ಅಕೌಂಟನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಫೋನ್ಪೇ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ಗೆ ಲಿಂಕ್ ಆಗಿರುವಂಥದ್ದು ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರಬೇಕಾಗತ್ತೆ ಆ ಒಂದು ನಂಬರ್, ಆ ಒಂದು ಸಿಮ್ ನಂಬರ್ನ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ರೀಚಾರ್ಜ್ ಇರಬೇಕಾಗತ್ತೆ. ರೀಚಾರ್ಜ್ ಇಲ್ಲ ಅಂದರೆ ಒ ಟಿ ಪಿ ಬರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ರೀಚಾರ್ಜ್ ಇದೆ ಅಂತಂದರೆ ಆ ಒಂದು ಮೊಬೈಲ್ನಲ್ಲಿರುವಂಥ ನಂಬರ್ ಮತ್ತು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ನೋಡಿ, ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟು ನಿಮಗೆ ಒ ಟಿ ಪಿ ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ಸಮಟೈಮ್ಸ್ ಏನಾಗುತ್ತೆ ಅಂದರೆ ಮೆಸೇಜ್ ಬಾಕ್ಸಲ್ಲಿರುತ್ತೆ, ಅದು ಇಲ್ಲಿ ಆ್ಯಡ್ ಆಗಿರೋದಿಲ್ಲ. ಆ ಟೈಮ್ನಲ್ಲಿ ನೀವು ನೀವೇನೇ ಮ್ಯಾನ್ಯಲಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಅಲೋ ಅಂತ ಕೇಳ್ತಿದೆ ನೋಡಿ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಲೋ ಅಂತ ಕೇಳುತ್ತೆ, ಈ ಒಂದು ಆಪ್ಷನ್ಗೂ ಕೂಡ ನೀವು ಓಕೆನ ಕೊಡಬೇಕಾಗತ್ತೆ. ನಂತರ ಮತ್ತೆ ನಿಮಗೆ ಪರ್ಮಿಷನ್ನ ಕೇಳುತ್ತೆ, ಅದಕ್ಕೂ ಕೂಡ ನೀವು ಅಲೋನ ಕೊಡಬೇಕಾಗತ್ತೆ. ಇಲ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ಬ್ಯಾಕಿಗೆ ಬಂದುಬಿಡ್ತೀರ, ಅಂದರೆ ಹೊಸದಾಗಿ ನೀವು ಕ್ರಿಯೇಟ್ ಮಾಡೋ ಟೈಮಲ್ಲಿ ಬ್ಯಾಕಿಗೆ ಬರ್ತೀರ, ಇಲ್ಲೇ ಬ್ಯಾಂಕ್ ಅಕೌಂಟ್ನ ಡೈರೆಕ್ಟಾಗಿ ಲಿಂಕ್ ಮಾಡ್ಬೋದು. ಮಿಸ್ ಆಗಿ ಏನಾದರೂ ಬ್ಯಾಕಿಗೆ ಬಂದರೆ ಯಾವ ರೀತಿ ಓಮ್ ಪೇಜ್ಗೆ ಹೋಗ್ಬಿಟ್ಟು ನೀವು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಟೋಪಲ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ, ಒಂದು ಫೋನ್ಪೇ ಅಪ್ಲಿಕೇಶನ್ದು. ಇಲ್ಲಿ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಇಲ್ಲಿ ಸೆಂಟ್ರಲ್ ತೋರಿಸುತ್ತೆ. ಇಲ್ಲೂ ಕೂಡ ನಿಮಗೆ ತೋರಿಸಿಲ್ಲ ಅಂತಂದರೆ ಲೆಫ್ಟ್ ಸೈಡ್ ಟಾಪ್ನಲ್ಲಿ ನಿಮಗೆ ಪ್ರೊಫೈಲ್ ಸಿಂಬಲ್ ಕಾಣಿಸ್ತಿದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಎಲ್ಲಿ ತೋರಿಸಿಲ್ಲ ಅಂದ್ರೂ ಕೂಡ ಇಲ್ಲಿ 100% ನಿಮ್ಗೆ ತೋರಿಸುತ್ತೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮಗೆ ಬ್ಯಾಂಕ್ಗಳ ನೇಮ್ ಶೋ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಇಲ್ಲಿ ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿ. ಇಲ್ಲಿ ಕೆನರಾ ಬ್ಯಾಂಕ್ ಇರೋದ್ರಿಂದ ನಾನು ಇಲ್ಲಿ ಕೆನರಾ ಅಂತ ಸಿ ಎನ್ ಅಂತ ಟೈಪ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಸಿಕ್ಕಿದೆ. ನಂತರ ಇಲ್ಲಿ ಏನಾಗುತ್ತೆ ಅಂದರೆ ಮೆಸೇಜ್ ಸೆಂಡ್ ಆಗುತ್ತೆ, ನಾವಿಲ್ಲಿ ಪರ್ಮಿಷನ್ ಕೊಡಬೇಕಾಗತ್ತೆ, ಅಲೋ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ಸ್ಗಳು ಏನೇನು ಕೇಳುತ್ತೋ ಇದಕ್ಕೆಲ್ಲ ನೀವು ಅಲೋನ ಕೊಡಬೇಕಾಗತ್ತೆ. ಮತ್ತು ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ, ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆ ಒಂದು ಒ ಟಿ ಪಿ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ, ನಂತರ ಅಲ್ಲಿ ಆಟೋಮೆಟಿಕ್ಲಿ ಆ್ಯಡ್ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಇಲ್ಲಿ ಯು ಪಿ ಐ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ, ಎಡಿಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಎಡಿಟ್ ಮಾಡ್ಕೊಬೋದು. ನಿಮ್ಗೆ ಅದೇ ಇರಲಿ ಅಂದರೆ ಪ್ರೊಸೀಡ್ ಟು ಆ್ಯಡ್ ಅಂತ ನಿಮಗೆ ಇಲ್ಲಿ ಬಾಟಮಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಪ್ರೊಸೀಡ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಸೀಡ್ ಟು ಆ್ಯಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಸೆಟ್ ಯು ಪಿ ಐ ಪಿನ್ ಅಂತ ಕೇಳುತ್ತೆ, ಸೆಟ್ ಯು ಪಿ ಐ ಪಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಸೆಟ್ ಯು ಪಿ ಐ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಮತ್ತು ಎ ಟಿ ಎಮ್ ಕೇಳುತ್ತೆ, ಇನ್ನು ಕೆಲವರಿಗೆ ಡೈರೆಕ್ಟಾಗಿ ಎ ಟಿ ಎಮ್ ತಗೊಳುತ್ತೆ. ಆ ಒಂದು ಟೈಮ್ನಲ್ಲಿ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ನಿಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಒಂದು ಸಿಂಬಲ್ ಕಾಣಿಸಿದೆ ನೋಡ್ತಿರ್ಬೋದು, ಇಲ್ಲಿ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇದು 100% ರಿಯಲ್ ಆಗಿರುತ್ತೆ, ಯಾವುದೊಂದು ಎಡಿಟಿಂಗ್ ಇರೋದಿಲ್ಲ. ಜಸ್ಟ್ ಅದರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿ ಶೋ ಆಗುತ್ತೆ, ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ತೋರಿಸ್ತಿದೆ, ನೀವು ನೋಡ್ತಿರ್ಬೋದು. ಸೆಟ್ ಯು ಪಿ ಐ ಪಿನ್ ಯೂಸಿಂಗ್ ಅಂತ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಧಾರ್ ಕಾರ್ಡ್ ಮತ್ತು ಒಂದು ಫೋನ್ಪೇಗೆ ಲಿಂಕ್ ಆಗ್ತಿರುತ್ತೆ. ನೆಕ್ಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ನ ತೊಗೊಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಸ್ಟಾರ್ಟಿಂಗ್ 6 ಡಿಜಿಟ್ ಇರುತ್ತೆ ನೋಡಿ, ಅದನ್ನು ಆ್ಯಡ್ ಮಾಡಿ. ಎ ಟಿ ಎಮ್ ಆದರೆ ಲಾಸ್ಟ್ 6 ಡಿಜಿಟ್ ಕೇಳುತ್ತೆ, ಆಧಾರ್ ಆದರೆ ನಿಮಗೆ ಸ್ಟಾರ್ಟಿಂಗ್ 6 ಡಿಜಿಟ್ ಕೇಳುತ್ತೆ. ಅದನ್ನು ನೀವು ಆ್ಯಡ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡಿಂದ ಒಂದು ಒ ಟಿ ಪಿ ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ಇದನ್ನು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟು ಬ್ಯಾಂಕಿನ ಕಡೆಯಿಂದ ಒ ಟಿ ಪಿ ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳ್ಳುತ್ತೆ. ನೆಕ್ಸ್ಟು ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಯು ಪಿ ಐ ಪಿನ್ನ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ನೀವೇನು ಮಾಡಬೇಕಾಗತ್ತೆ, ನಿಮಗೆ ನೆನಪಿರುತ್ತೆ ನೋಡಿ, ಅದನ್ನು ಸೆಟ್ ಮಾಡಬೇಕಾಗತ್ತೆ. ನೀವು ಎ ಟಿ ಎಮಲ್ಲಿ ಪಿನ್ ಯಾವ ರೀತಿ ಎ ಟಿ ಎಮ್ನ ಹಾಕ್ಬಿಟ್ಟು ನೀವು ಅಮೌಂಟ್ನ ತಗೊಂತೀರ
ಇನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಫೋನ್ಪೇಗೆ ಲಿಂಕ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೀವು ಬ್ಯಾಂಕಿಗೆ ಬರಬೇಕಾಗತ್ತೆ. ಬ್ಯಾಂಕಿಗೆ ಬಂದ್ರಿ ಅಂದರೆ ನಿಮಗೆ ಪ್ರೊಫೈಲ್ನಲ್ಲೇ ನಿಮಗೆ ತೋರಿಸುತ್ತೆ ಈ ಒಂದು ಬ್ಯಾಂಕ್ ಅಕೌಂಟ್ದು ಲಾಸ್ಟ್ 4 ಡಿಜಿಟ್ ತೋರಿಸುತ್ತೆ, ಇದು ಪ್ರೈಮರಿ ಅಕೌಂಟಾಗಿ ಸೆಟ್ ಆಗಿರುತ್ತೆ ಅಂತ. ನಿಮ್ಗೆ 100 ರುಪೀಸ್ ಕ್ಯಾಶ್ಬ್ಯಾಕ್ ಬರಬೇಕು ಅಂದರೆ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಒಂದು ಟ್ರಾನ್ಸಾಕ್ಷನ್ ಆಗಬೇಕಾಗುತ್ತೆ. ಯಾರಿಗಾದರೂ 1 ರುಪೀ ಆದರೂ ಆಗಿರ್ಬೋದು ಅಥವಾ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಯಾರಿಗಾದರೂ ಅಮೌಂಟ್ ಕಳಿಸ್ಬೇಕಂದ್ರೂ ಕೂಡ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ ಅವ್ರ ನೇಮನ್ನು ಟೈಪ್ ಮಾಡ್ಬಿಟ್ಟು ಯಾರಿಗಾದರೂ 1 ರುಪೀ ಸೆಂಡ್ ಮಾಡಿ, ಅಥವಾ ನೀವು ನಂಬರ್ ಇದೆ ಅಂದರೆ ನಂಬರ್ನ ಟೈಪ್ ಮಾಡಿದ್ರಿ ಅಂತ ಅಂದರೆ ಅವರ ಒಂದು ನಂಬರ್ ಅಲ್ಲಿ ನೀವು ಏನೇ ಸೇವ್ ಮಾಡ್ಕೊಂಡಿದ್ರು ಕೂಡ ಅವ್ರದ್ದು ಬ್ಯಾಂಕಲ್ಲಿ ಏನು ನೇಮ್ ಇರುತ್ತೋ ಆ ಒರಿಜಿನಲ್ ನೇಮ್ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಟ್ರೂ ಕಲರಲ್ಲಿ ಮಿಸ್ ಆದರೂ ಕೂಡ ಫೋನ್ಪೇ ಅಕೌಂಟಲ್ಲಿ ಪಕ್ಕ ನಿಮಗೆ ತೋರಿಸುತ್ತೆ, ಓಕೆನಾ? ಸೊ ಆ ಒಂದು ನಂಬರ್ ಟೈಪ್ ಮಾಡ್ಬಿಟ್ಟು ನೇಮ್ ಮೇಲೆ ಟ್ಯಾಪ್ ಮಾಡಿ, ನಂತರ ಎಂಟರ್ ಅಮೌಂಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ನಲ್ಲಿ ನಿಮಗೆ 1-2-3 ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೀವು ಎಷ್ಟು ಅಮೌಂಟ್ನ ಸೆಂಡ್ ಮಾಡಬೇಕು ಅಷ್ಟನ್ನು ನೀವು ಟೈಪ್ ಮಾಡ್ಕೊಬೋದು. ನಾ ಜಸ್ಟ್ 1 ರುಪೀನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಕ್ಕೋಸ್ಕರ. ಸೊ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟೆ ಅಲ್ವಾ, 6 ಡಿಜಿಟ್ ನೆನಪಲ್ಲಿ ಇಟ್ಕೊಬೇಕು. ಎ ಟಿ ಎಮಲ್ಲಿ ಯಾವ ರೀತಿ ನಾವು ಅಮೌಂಟ್ ತಗೊಳ್ಳೋದಕ್ಕೆ ಪಿನ್ನನ್ನು ಎಂಟರ್ ಮಾಡ್ತೀವೋ ಅದೇ ರೀತಿ ಅಮೌಂಟ್ ಕಳಿಸೋದಕ್ಕೆ ಇಲ್ಲಿ ನಾವು ಪಿನ್ನನ್ನು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಅಮೌಂಟ್ ಸೆಂಡ್ ಆಗಿರುತ್ತೆ. ಮತ್ತು ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.